ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಭಾರತ ಪಾಕಿಸ್ತಾನ ಒಂದು ಕಾಲದಲ್ಲಿ ಒಂದೇ ನೆಲದಲ್ಲಿ ಇದ್ದರು ಈಗ ಮಾತ್ರ ಬದ್ಧ ಶತ್ರುಗಳು ಭಾರತದ ಮಣ್ಣಿನಲ್ಲೇ ಹುಟ್ಟಿದ ಪಾಕಿಸ್ತಾನ ಭಾರತಕ್ಕೆ ಯಾವ ರೀತಿಯಲ್ಲ ಬೆನ್ನಿಗೆ ಚೂರಿ ಇರಿದಿದೆ ಅನ್ನುವ ವಿಚಾರ ನಿಮಗೂ ಕೂಡ ಗೊತ್ತಿರಬಹುದು ಈ ಶತ್ರುತ್ವ ಕೇವಲ ದೇಶ ದೇಶಗಳ ವಿಚಾರದಲ್ಲಿ ಮಾತ್ರವಲ್ಲ ಕ್ರಿಕೆಟ್ ವಲಯದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಮ್ಯಾಚ್ ಅನ್ನ ಬದ್ಧ ಎದುರಾಳಿಗಳ ಕದನ ಅಂತಾನೆ ಹೇಳ್ತಾರೆ ಯಾವ ರೀತಿ ರಣರಂಗದಲ್ಲಿ ಯುದ್ಧ ನಡೆಯುತ್ತೆ ಅದೇ ರೀತಿ ಮೈದಾನದಲ್ಲಿ ನಡೆಯುವ ಯುದ್ಧ ಅದು ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಕ್ರಿಕೆಟ್ನ ವಿಚಾರದಲ್ಲಿ ಕೂಡ ಚೆನ್ನಾಗಿಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದ್ವಿಪಕ್ಷೀಯ ಸರಣಿಗಳು ನಡೆಯೋದಿಲ್ಲ ಐಸಿಸಿಯ ಅಧಿಕೃತ ಟೂರ್ನಿಗಳಲ್ಲಿ ಮಾತ್ರ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿ ಆಗ್ತಾವೆ ಅಂದ್ರೆ ವಿಶ್ವಕಪ್ ಏಷ್ಯಾ ಕಪ್ ಚಾಂಪಿಯನ್ಸ್ ಟ್ರೋಫಿ ಈ ರೀತಿಯ ಟೂರ್ನಿಗಳಲ್ಲಿ ಮಾತ್ರ ಈ ತಂಡಗಳು ಮುಖಾಮುಖಿ ಆಗುತ್ತವೆ ಮುಂಬೈ ಅಟ್ಯಾಕ್ನಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಸಾಬೀತಾದ ಮೇಲೆ ಭಾರತ ಪಾಕಿಸ್ತಾನದ ಆಟಗಾರರನ್ನ ಭಾರತಕ್ಕೆ ಬ್ಯಾನ್ ಮಾಡಿದೆ ಅವರು ಐಪಿಎಲ್ ಕೂಡ ಆಡುವಂತಿಲ್ಲ ಅಷ್ಟೇ ಅಲ್ಲ ಭಾರತ ಪಾಕಿಸ್ತಾನಕ್ಕೆ ಕೂಡ ಹೋಗೋದಿಲ್ಲ ಇದು ಬಿಸಿಸಿಐನ ದಿಟ್ಟ ನಿಲುವು ಇದೀಗ ಅದೇ ನಿಲುವಿನಲ್ಲಿ ಮತ್ತೊಮ್ಮೆ ಗಟ್ಟಿಯಾಗಿ ನಿಂತಿದೆ ಬಿಸಿಸಿಐ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮುಂದಿನ ವರ್ಷ ಏಷ್ಯಾ ಕಪ್ ನಡೆಯೋದು ಪಾಕಿಸ್ತಾನದಲ್ಲಿ ಹೌದು ಮುಂದಿನ ವರ್ಷದ ಏಷ್ಯಾ ಕಪ್ ಅನ್ನ ಪಾಕಿಸ್ತಾನ ಆಯೋಜನೆ ಮಾಡುತ್ತಿದೆ ಆದರೆ ಪಾಕಿಸ್ತಾನದಲ್ಲೇ ಏಷ್ಯಾ ಕಪ್ ನಡೆದರೆ ಯಾವುದೇ ಕಾರಣಕ್ಕೂ ನಮ್ಮ ತಂಡವನ್ನ ಪಾಕಿಸ್ತಾನಕ್ಕೆ ಕಳಿಸೋದಿಲ್ಲ ಅಂತ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ನೇರವಾಗಿಯೇ ಹೇಳಿದ್ದಾರೆ ಒಂದು ವೇಳೆ ತಟಸ್ಥವಾದ ಸ್ಥಳದಲ್ಲಿ ಮ್ಯಾಚ್ ನಡೆದರೆ ಮಾತ್ರ ನಾವು ಮುಂದಿನ ವರ್ಷದ ಏಷ್ಯಾ ಕಪ್ನಲ್ಲಿ ಭಾಗಿಯಾಗ್ತೇವೆ ಆದರೆ ಪಾಕಿಸ್ತಾನದಲ್ಲೇ ಏಷ್ಯಾ ಕಪ್ ಆಯೋಜನೆ ಮಾಡಿದರೆ ಭಾರತ ಆ ಏಷ್ಯಾ ಕಪ್ನಲ್ಲಿ ಆಡಲ್ಲ ಅಂತ ಬಿಸಿಸಿಐ ಸ್ಪಷ್ಟಪಡಿಸಿದೆ ಇಷ್ಟೆಲ್ಲ ಕೇಳುವಾಗ ಅತ್ತ ಪಾಕಿಸ್ತಾನ ಇಂಗು ತಿಂದ ಮಂಗನ ಹಾಗೆ ಮಾತನಾಡಲು ಶುರು ಮಾಡಿದೆ ಮಂಡೆ ಬಿಸಿಯಲ್ಲಿ ಪಾಕಿಸ್ತಾನ ಏನು ಹೇಳಿದೆ ಗೊತ್ತಾ ಮುಂದಿನ ಏಷ್ಯಾ ಕಪ್ಗೆ ಭಾರತ ಪಾಕಿಸ್ತಾನಕ್ಕೆ ಹೋಗದೇ ಇದ್ರೆ ಭಾರತದಲ್ಲಿ ನಡೆಯಲಿರುವ ವಿಶ್ವಕಪ್ಗೂ ಕೂಡ ಪಾಕಿಸ್ತಾನ ಬರೋದಿಲ್ವಂತೆ ಇದು ಪಾಕಿಸ್ತಾನ ಭಾರತಕ್ಕೆ ಹಾಕಿರುವ ಧಮಕಿ ಐಸಿಸಿ ಮತ್ತು ಎಸಿಸಿ ಟೂರ್ನಿಗಳನ್ನ ಆಯೋಜನೆ ಮಾಡೋದ್ರಿಂದ ದೊಡ್ಡ ಪ್ರಮಾಣದ ಲಾಭವಿದೆ ಅನ್ನೋದು ನಮಗೂ ಗೊತ್ತಿದೆ ಪಾಕಿಸ್ತಾನ ತಂಡ ಈ ಟೂರ್ನಿಗಳಲ್ಲಿ ಆಡದೇ ಇದ್ರೂ ಐಸಿಸಿ ಮತ್ತು ಎಸಿಸಿಗೆ ಭಾರಿ ನಷ್ಟವಾಗಲಿದೆ ಎಂಬುದು ಕೂಡ ನಮಗೆ ಗೊತ್ತಿದೆ ಹೀಗಾಗಿ ನೀವು ಬಾರದೇ ಇದ್ರೆ ನಾವು ಕೂಡ ಬರೋದಿಲ್ಲ ಅನ್ನುವ ಅಹಂಕಾರದ ಮಾತುಗಳನ್ನ ಪಾಕಿಸ್ತಾನ ಹೇಳಿದೆ ಪಾಕಿಸ್ತಾನ ಅದ್ಯಾವ ಲೆಕ್ಕಾಚಾರ ಹಾಕಿಕೊಂಡು ಈ ಹೇಳಿಕೆಯನ್ನ ಕೊಟ್ಟಿದ್ಯೋ ಗೊತ್ತಿಲ್ಲ ಹೌದು ಅವರು ವಿಶ್ವಕಪ್ ಆಡೋದಕ್ಕೆ ಭಾರತಕ್ಕೆ ಬಾರದೇ ಇದ್ರೆ ಬಿಸಿಸಿಐಗೆ ಸ್ವಲ್ಪ ನಷ್ಟವಾಗಬಹುದು ಆದರೆ ಅದು ಸಮುದ್ರದಿಂದ ಒಂದು ಬಕೆಟ್ ನೀರು ತೆಗೆದ ರೀತಿ ಆ ನಷ್ಟದಿಂದ ಬಿಸಿಸಿಐಗೆ ಯಾವುದೇ ಕ್ಯಾರ್ ಇರೋದಿಲ್ಲ ಅದರಲ್ಲೂ ಬಿಸಿಸಿಐ ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಪಾಕಿಸ್ತಾನ ಬಾರದೇ ಇದ್ರೂ ಭಾರತದಲ್ಲಿ ವಿಶ್ವಕಪ್ ನಡೆಯುತ್ತೆ ಐಸಿಸಿಗೆ ಸ್ವಲ್ಪ ನಷ್ಟವಾದರೂ ಅದರ ನಷ್ಟ ಭರಿಸುವ ಶಕ್ತಿ ಖಂಡಿತವಾಗಿಯೂ ಬಿಸಿಸಿಐಗಿದೆ ಆದರೆ ಸುಮ್ಮನೆ ಯೋಚನೆ ಮಾಡಿ ಭಾರತ ಒಂದು ವೇಳೆ ಏಷ್ಯಾ ಕಪ್ ಟೂರ್ನಿಗೆ ಹೋಗದೇ ಇದ್ರೆ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಲಾಸ್ ಆಗಬಹುದು ಮೊದಲೇ ಆರ್ಥಿಕತೆ ಪಾತಾಳಕ್ಕೆ ಹೋಗಿದೆ ಅದರಲ್ಲಿ ಈ ರೀತಿಯ ಅವಕಾಶಗಳು ಸಿಗೋದೇ ಹೆಚ್ಚು ಅಂತದ್ರಲ್ಲಿ ಅಹಂಕಾರ ಪಟ್ಟು ಈ ರೀತಿಯೆಲ್ಲ ಮಾಡಿದ್ರೆ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲೇ ನಷ್ಟವಾಗುತ್ತೆ ಭಾರತ ಇಲ್ಲದೆ ಏಷ್ಯಾ ಕಪ್ ಟೂರ್ನಿಯನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯನ ಹೇಳಿ ಖಂಡಿತವಾಗಿಯೂ ಸಾಧ್ಯವಿಲ್ಲ ಹಾಗೊಂದು ವೇಳೆ ಹಠ ಹಿಡಿದು ಮಾಡಿದ್ರೆ ಟೂರ್ನಿಗೆ ಖರ್ಚಾದ ಹಣ ಕೂಡ ವಾಪಸ್ ಬರಲಿಕ್ಕಿಲ್ಲ ಹಾಗಾಗಿ ಪಾಕಿಸ್ತಾನ ಅನಿವಾರ್ಯವಾಗಿ ಭಾರತದ ಮಾತುಗಳನ್ನ ಕೇಳಲೇಬೇಕು ಆದರೆ ಭಾರತ ಪಾಕಿಸ್ತಾನದ ಮಾತುಗಳನ್ನ ಕೇಳಬೇಕಾದ ಅಗತ್ಯ ಖಂಡಿತವಾಗಿಯೂ ಇಲ್ಲ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ